ಬರೀ ಅನ್ನ ರಸಂ ಹೆಂಗ್ ತಿನ್ನೋದು? ಇದ್ರ ಜೊತೆ ಒಂದು ಚಿಕನ್ ಸೈಡ್ ಡಿಶ್ ಇದ್ರೆ ಹೆಂಗ್ ಚೆನ್ನಾಗಿರತ್ತಲ್ವಾ? ಅದಕ್ಕೆ ಒಂದು ಪೆಪ್ಪರ್ ಚಿಕನ್ ರಘು ಸ್ಪೆಷಲ್ ಮಾಡ್ಕೊಡ್ತೀನಿ. ಇದಕ್ಕೆ ಮೇನ್ ಬಂದು ಪೆಪ್ಪರೇ. ಪೆಪ್ಪರ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಐಟಮ್ಸ್ ಹಾಕಬೇಕು, ಹೇಳ್ಕೊಡ್ತೀನಿ ಮಾಡೋಣ. ಕಾಳುಮೆಣಸು ಒಂದು ಕೆ ಜಿ ಚಿಕನ್ಗೆ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಅದು 1 ಸ್ಪೂನು. ಧನಿಯಾ ಕಾಳು ಹಾಕ್ತಾಯಿದ್ದೀನಿ ಅದು 1 ಸ್ಪೂನು. ಸೋಂಪು 1/2 ಸ್ಪೂನ್. ಸಿಮ್ಮಲ್ಲೇ ಮಾಡ್ತಾ ಇರಬೇಕು, ಆವಾಗಲೇ ನಿಮಗೆ ರುಚಿನೂ ಕೊಡುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಹಂಡ್ರೆಡ್ ಎಂ ಎಲ್ ಆಯಿಲ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಾನು ವಿದ್ಯುತ್ ಸಿಪ್ಪೆ ಜೊತೆಗೆ ಹಾಕ್ತೀನಿ, ಆ್ಯಕ್ಚುಲಿ ಅದು ಟೇಸ್ಟು. ನಿಮಗೆ ಬೇಡ ಅಂದರೆ ನೀವು ಸಿಪ್ಪೆ ತೆಗೆದು ನೀವು ಹಾಕ್ಬೋದು. ಇದು ಗಾರ್ನಿಶಿಗೆ ಸ್ವಲ್ಪ ಎತ್ಕೊತಿದ್ದೀನಿ ನಾನು, ಸಾಕಿಷ್ಟೆ ಉಳಿದ ಅದಕ್ಕೆ. ಹಾಂ, ಒಣಮೆಣಸು ಇದು, ಗುಂಟೂರು ಚಿಲ್ಲಿ, ಇದನ್ನು ಸ್ವಲ್ಪ ಎತ್ಕೊತೀನಿ. 1 ಕೆ ಜಿ ಚಿಕನ್ಗೆ ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದ ಕಡ್ಡಿ ಥರ ಹಚ್ಕೊಂಡಿದ್ದೀನಿ ಇದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಮತ್ತು ಇದು ಹಾಫ್ ಬಾಯ್ಲ್, ಹಾಫ್ ಬಾಯ್ಲ್ ಆದಮೇಲೆ ಚಿಕನ್ ಹಾಕೋಣ. ಒಂದು 3 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಹುರಿದಿರೋ ಮಸಾಲೆ ಎಲ್ಲ ಈಗ ತಣ್ಣಗಾಗಿದೆ, ನೀವು ಬೇಕಿದ್ರೆ ಮಿಕ್ಸಿಲಿ ಮಾಡ್ಕೋಬೋದು. ಮನೇಲಿ ಹಿಂಗೆ ಮಾಡ್ತೀವಿ, ನಿಮ್ಮ ಮನೇಲಿ ಯಾರ ಮನೇಲಿ ಈ ಥರ ಕುಟಾಣಿ ಇದ್ದರೆ ನೀವು ಮಾಡ್ಕೋಬೋದು. ಅದು ಮಾಡ್ಕೊಂಡು ಟೇಸ್ಟ್ ನೋಡಿ, ಮತ್ತು ಮಿಕ್ಸಿಯಲ್ಲಿ ಮಾಡಿದ್ದು ಅದ್ರ ಟೇಸ್ಟ್ ನೋಡಿ, ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ. ಈ ಟೇಸ್ಟ್ ಮತ್ತು ಚೆನ್ನಾಗಿ ಬರುತ್ತೆ ಮಿಕ್ಸಿಗಿಂತ. ನೋಡಿ ಇದು ಜಜ್ತನೇ ಫ್ಲೇವರ್ ಬರೋಕ್ಕೆ ಶುರುವಾಯಿತು. ಅದು ಕಾಳುಮೆಣಸ್ದು ಮತ್ತು ಸೋಂಪು ಧನಿಯಾ ಇದರದೆಲ್ಲ ಫ್ಲೇವರ್ ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತಾ ಇದೆ. ರೆಡಿ ಆಯಿತು ನೋಡಿ, ಈ ಥರ ತರಿ ತರಿ ತರಿಯಾಗಿರಬೇಕು, ಇದು ತರಿ ತರಿಯಾಗಿರಬೇಕು. ಈ ಥರ ನೀವು ಜಜ್ ಬಿಟ್ಟು ಮಾಡಿ ನೋಡಿ, ನಿಮಗೆ ಟೈಮ್ ಇದ್ದರೆ ಓಕೆ ಮಾತ್ರ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ನೋಡಿ ಈರುಳ್ಳಿ ಹಾಫ್ ಬಾಯ್ಲ್ ಆಗಿದೆ, 1/2 ಬಾಯ್ಲ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ 1 ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಹೆಂಗಿದೆ ನೋಡಿ, ಸಖತ್ತಾಗಿದೆ, ಬೋನ್ಲೆಸ್ ಇದೆ. ಇದನ್ನ ಹಾಕ್ಕೊಂಡ್ಬಿಟ್ಟು ನೋಡಿ, ವಿದ್ ಸ್ಕಿನ್ನು ಹಾಕಿದರೆ ನಿಮಗೆ ಆಯಿಲ್ ಕಮ್ಮಿ ಹಾಕಿ, ಮತ್ತು ನನ್ನ ಪರ್ಸ್ನಲ್ ನಾನು ಹೇಳೋದಂದರೆ ಸ್ಕಿನ್ಗಿಂತ ವಿದ್ ಸ್ಕಿನ್ಗಿಂತ ಸ್ಕಿನ್ ಔಟ್ ಚಿಕನ್ನೇ ಯೂಸ್ ಮಾಡಿ. ಇವಾಗ ಹೆಚ್ಚಿನ ಜನ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇದ್ದಾರೆ, ಸ್ಕಿನ್ ಔಟ್ ಚಿಕನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನೀವು ಸ್ಕಿನ್ ಔಟ್ಗೆ ಪ್ರಿಫರ್ ಮಾಡಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ನು. ಈಗ ನೋಡಿ ಚಿಕನ್ಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. 1 ಕೆ ಜಿಗೆ ನಾನು 1 ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ನೋಡಿ ನಾವು ಎಷ್ಟೋ ಜನ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ, ಇದೇ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ತಾ ಇರ್ತೀವಿ, ಆವಾಗ ಚಿಕನ್ ಇನ್ನೂ ಹಾರ್ಡ್ ಆಗುತ್ತೆ, ನಿಮ್ಗೆ ಆ ಮಜಾ ಸಿಗಲ್ಲ. ಚಿಕನ್ ಜ್ಯೂಸಿಯಾಗಿರ್ಬೇಕಂದ್ರೆ ಹೇಳ್ಬಿಟ್ರೆ ಇನ್ನೊಂದು ಟ್ರಿಕ್ಸ್ ಹಾಕ್ಕೊಡ್ತೀನಿ. ಚಿಕನ್ ಎಣ್ಣೆಯಲ್ಲೇ ಫ್ರೈ ಆಗೋದಕ್ಕಿಂತ ನೀವು ಇನ್ನೂ ಜ್ಯೂಸಿಯಾಗಿರ್ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀರಲ್ಲಿ ಬಾಯ್ಲ್ ಆಗ್ಬೇಕು, ಆವಾಗ ಚಿಕನ್ ಟೆಂಡರ್ ಆಗುತ್ತೆ,
ಮತ್ತು ನಿಮಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ರಬ್ಬರ್ ರಬ್ಬರ್ ಥರ ಬರಲ್ಲ. ರಬ್ಬರ್ ಥರ ಇದ್ದರೆ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅವರಿಗೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಈ ಥರ ಮಾಡಿ ನೋಡಿ. ಮತ್ತು ಚಿಕನ್ನು ನೀವು ಚೂಸ್ ಮಾಡೋದು ಅದು ಇಂಪಾರ್ಟೆಂಟು. ಒಂದು ಕಾಲು ಕೆ ಜಿ ಆ ಥರ ಇರೋದು ಚಿಕನ್ನು ನೀವು ಚೂಸ್ ಮಾಡ್ಕೊಂಡು ತನ್ನಿ. ಸಖತ್ತಾಗಿರುತ್ತೆ. ಚಿಕನ್ ಬಾಯ್ಲ್ ಆಗ್ತಾಯಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು 100-150 ml ಆಗುವಷ್ಟು ನೀರು. ಇದಕ್ಕೆ ಸ್ವಲ್ಪ ಹಬೆಯಲ್ಲಿ ಬೇಯಲಿ ಇದು ಚಿಕನ್ನು, ಮುಚ್ತಾ ಇದ್ದೀನಿ. ಕಲರ್ ಸ್ಟಾಕಿಸ್ನ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದ. ಯಾಕಂದರೆ ನಾನು ಆಲ್ರೆಡಿ ಈಗ ಕೆಲವೊಂದು ಎಪಿಸೋಡ್ ಮಾಡಿದ್ದು, ನೀವು ತುಂಬ ಜನ ಲೈಕ್ ಮಾಡಿದ್ರಿ, ಹಾಗೆ ನನಗೆ ತುಂಬ ಅದರಿಂದ ಕೂಡ ನನಗೂ ಕೂಡ ತುಂಬ ಹೆಲ್ಪ್ ಆಯಿತು. ತುಂಬ ಜನ ಫಂಕ್ಷನ್ಗೆ, ಬರ್ಡೇಗೆ ಈ ಥರ ನನ್ನ ಕ್ಯಾಟ್ರಿಂಗ್ ಆರ್ಡರ್ಸ್ ಕೂಡ ಕೊಟ್ಟಿದ್ದೀರ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇದಕ್ಕಿಂತ ಹಿಂದೆ ನಿಂತು ನಮಗೆ ಸಪೋರ್ಟ್ ಮಾಡಿದವರಿದ್ದಾರೆ, ಅವ್ರು ಯಾರು ಗೊತ್ತಾ? ಮುರಳಿ ಸರ್, ಒಗ್ಗರಣೆ ಡಬ್ಬಿ ಮುರಳಿ ಸರ್. ನನ್ನ ಕಲೆಯನ್ನು ಗುರುತಿಸಿ ಒಂದು ಎಪಿಸೋಡಿಗಂತ ಕರ್ಕೊಂಡು ಹೋಗ್ಬಿಟ್ಟು ನಂದು ಚಿಕನ್ ಗೀ ರೋಸ್ಟ್ ಫಸ್ಟ್ ಅವರು ಮಾಡಿಸಿದ್ದು. ಅಲ್ಲಿ 200-ಕ್ಕೂ ಹೆಚ್ಚು ಅಡುಗೆಗಳನ್ನು ನನ್ನ ಹತ್ರ ಅವ್ರು ಮಾಡಿಸಿದರು. ನಿನ್ನಲ್ಲಿ ಇದೇ ಕಲೆ ಮಾಡು ಅಂತ ಬಿಟ್ಟು ಎಲ್ಲ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡೋಕೆ ಹೇಳಿದ್ರು, ಮಾಡಿಸಿದರು. ಮೊನ್ನೆ ಕೂಡ ಜೀ ಕನ್ನಡದಲ್ಲಿ ಸಂಭ್ರಮ ನಡೀತು. ಅದರಲ್ಲೂ ನಮ್ಮನ್ನೆಲ್ಲ ಶೆಫ್ಗಳನ್ನು ಕರೆಸಿ ನಮಗೂ ನಮ್ಮ ಬಗ್ಗೆನೂ ಅವ್ರು ಹೇಳಿದರು, ನಮಗೆ ಬೆನ್ನು ತಟ್ಟಿದ್ರು. ಇವರಿಂದ ಶೆಫ್ಗಳಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು ಅಂತ ಹೇಳಿದರು. ಅದು ನಮಗೆ ಎಲ್ರಿಗೂ ತುಂಬ ಖುಷಿಯಾದಂಥ ವಿಚಾರ. ಮುರಳಿ ಸರ್, ನಾವು ಯಾವತ್ತೂ ನಿಮಗೆ ಚಿರಋಣಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ, ಎಲ್ಲೇ ಇದ್ದವ್ರನ್ನ ಕಂತಂದು ಇವತ್ತೊಂದು ಸ್ಥಾನದಲ್ಲಿ ನಮ್ಮ ಊರಿಗೆ ಹೋದರೆ ಅಲ್ಲೂ ಇಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ. ಎಲ್ಲೋದರೂ ರಘು ಅವರ ನೀವು ಒಗ್ಗರ ಡಬ್ಬೆ ಕಲರ್ ಸ್ಟಾಕಿಸ್ ಅಂತಾರೆ ಈಗ, ಆ ಥರ ಗುರುತಿಸುವ ಹಾಗೆ ಮಾಡಿದ್ದು ನೀವು. ಇದೆಲ್ಲ ಕ್ರೆಡಿಟು ನಿಮಗೆ ಹೋಗ್ಬೇಕು ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ ಮುರಳಿ ಸರ್ಗೆ. ನೋಡಿ, ಚಿಕನ್ ಈಗ ಒಂದು 15 ನಿಮಿಷ ಆಗಿದೆ. ಆಲ್ಮೋಸ್ಟ್ ಇದು 80% ಬಾಯ್ಲ್ ಆಗಿದೆ ಈಗ ಚಿಕನ್ನು. ಇದಕ್ಕೆ ಜಜ್ಜಿಕೊಂಡಿರೋ, ಪುಡಿ ಮಾಡ್ಕೊಂಡಿರೋ ಮಸಾಲನ್ನ ಹಾಕೋಣ. ಎಲ್ಲ ಇದೆ ನೋಡಿ, ಕಾಳುಮೆಣಸಿದೆ, ಜೀರಿಗೆ, ಧನಿಯಾ ಕಾಳು ಮತ್ತು ಸೋಂಪು, ಇದೆಲ್ಲ ಹಾಕಿದ್ರಿಂದ ಇದು ಹೆಂಗೆ ಘಮ ಬರ್ತಾ ಇದೆ ನೋಡಿ. ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ಸೆಟ್ಟಾಗೋದಕ್ಕೆ ಬಿಡಬೇಕು. ಇದಕ್ಕೆ ಮತ್ತೆ ಗರಂ ಮಸಾಲ ಆ ಥರ ಏನು ಎಕ್ಸ್ಟ್ರಾ ಹಾಕೋದು ಬೇಡ, ಯಾಕಂದರೆ ಇದ್ರದ್ದು ಹಾಕಿದರೆ ಬೇರೆ ಐಟಮ್ ಆಗಿಬಿಡುತ್ತೆ ಅದು. ಇದಕ್ಕೆ ಇಷ್ಟೇ ಸಿಂಪಲ್ ಆಗಿದ್ದರೆ ನಿಮಗೆ ಪೆಪ್ಪರ್ ಫ್ಲೇವರು, ಘಮ ಆ ಥರ ಬಾಯಲ್ಲಿ ರುಚಿ ಕೂತ್ಕೊಳ್ಳುತ್ತೆ. ನೋಡಿ ಕಲರು, ಪೆಪ್ಪರ್ ಹಾಕಿದ್ದೀನಿ. ನಿಮಗೆ ಪೆಪ್ಪರ್ ಇನ್ನೂ ಸ್ಟ್ರಾಂಗ್ ಬೇಕಿದ್ರೆ ಇನ್ನೊಂಚೂರು ಎಕ್ಸ್ಟ್ರಾ ಹಾಕೋಬೋದು. ಒಳ್ಳೆ ಕಲರ್ ಬಂದಿದೆ, ನ್ಯಾಚುರಲ್ ಆಗಿ. ನಿಮಗೆ ಹುಳಿ ಬೇಕಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು, ನಾನು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕೋಬೋದು. ಕೆಲವರು ಸೋಯಾ ಸಾಸ್ ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ನಿಮ್ಗೆ ಬೇಕಿದ್ರೆ ಹಾಕೋಬೋದು. ಇದಿಷ್ಟೇ ಹಾಕಿದ್ರೆ ನಿಮ್ಮ ಪೆಪ್ಪರ್ ಫ್ಲೇವರ್ ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ಈ ವೆದರಿಗೂ ಸಖತ್ತಾಗಿರುತ್ತೆ. ನೋಡಿ, ಲೆಗ್ಗು ಇಲ್ಲಿ ಬಿಟ್ಕೊಂಡಿದೆ ಅಂದರೆ ನಿಮ್ಗೆ ಬೆಂದಿದೆ ಅಂತ ಅರ್ಥ. ನೋಡಿ, ಬಿಟ್ಕೊಂಡ್ಬಿಟ್ಟಿದೆ ಇದು, ಸಖತ್ತಾಗಿ ನೋಡಿ. ಇದರಲ್ಲಿ ಏನೂ ಇಲ್ಲ ನೋಡಿ, ಮಸಾಲೆ ಹೆಂಗೆ ಹಿಡ್ಕೊಂಡಿದೆ, ಜ್ಯೂಸಿ ಆಗಿದೆ. ಬೇರೆ ನಾವು ಫ್ರೈ ಮಾಡಿದ ಮೆಥಡು ಸ್ವಲ್ಪ ಚೇಂಜ್ ಇದೆ, ನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿದ್ದೀವಿ, ಸಖತ್ತಾಗಿ ಬಂದಿದೆ. ಇನ್ನೇನು ನನ್ನ ಹೊಟ್ಟೆ ಕವಕವ ಅಂತಿದೆ, ಬ್ಯಾಟಿಂಗ್ ಮಾಡೋದೆ ನೋಡಿ. ಇದರಲ್ಲಿ ಎಲ್ಲ ಈರುಳ್ಳಿ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಮಸಾಲೆ ಮೆಲ್ಟಾಗಿ ಹೋಗಿದೆ ನೋಡಿ. ಯಾವ ಥರ ಆಗಿದೆ, ಚಿಕನ್ನು ಹಂಗೆ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ, ಆಯಿಲ್ ಬಿಟ್ಟಿದೆ, ಆಯಿಲ್ ನಾವು ಜಾಸ್ತಿ ಹಾಕಿಲ್ಲ ನೋಡಿ. ಎಲ್ಲ ರೆಡಿಯಾಗಿದೆ, ಸಖತ್ತಾಗಿ ಕಾಣ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೈಟಾಗಿ ಅಷ್ಟೇ. ಓಕೆ ನೋಡಿ, ರಘುಸ್ ಕಿಚನ್ ಪೆಪ್ಪರ್ ಚಿಕನ್ ರೆಡಿ. ನೋಡಿ, ಇದು ಆವಾಗಲೇ ಒಗ್ಗರಣೆಗಂತ ತೆಗೆದಿಟ್ಕೊಂಡಿರೋದು ಕರಿಬೇವು, ಬೆಳ್ಳುಳ್ಳಿ, ಮೆಣಸು ಎಲ್ಲ ಇದೆ ನೋಡಿ, ಹೆಂಗೆ ಕಾಣ್ತಾ ಇದೆ. ಇದು ಆ ಮಸಾಲೆ ಜೊತೆ ಮಿಕ್ಸ್ ಆದರೆ ಅದು ಮಜಾನೇ ಬೇರೆ. ತುಂಬ ಜನ ಕೇಳಿದ್ರೆ ಪೆಪ್ಪರ್ ಚಿಕನ್ ಹೇಗೆ ಮಾಡ್ಕೊಳ್ಳೋದಂತ, ತೋರಿಸಿದ್ದೀನಿ. ಸಖತ್ತಾಗಿದೆ, ರೆಡಿಯಾಗಿದೆ ನೋಡಿ. ಲೆಗ್ಗು ಸಖತ್ತಾಗಿ ಬಂದಿದೆ, ನಂದು ಫೇವ್ರೆಟ್ಟು ಇದು ಲೆಗ್ ಪೀಸು. ಮಸಾಲನು ಸಖತ್ತಾಗಿ ಹಿಡ್ಕೊಂಡಿದೆ, ನೋಡಿ ಬಿಸಿ ಬಿಸಿ ಲೆಗ್ ಪೀಸ್.
ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಂಡಂಗಿದೆ. ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಂದುಬಿಟ್ಟು ಹೇಳ್ತೀನಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಏನು ಫ್ಲೇವರು, ಪೆಪ್ಪರ್ದು ಘಮ ಘಮ ಅಂತಿದೆ. ಅದು ನಾವು ಸ್ವಲ್ಪ ಸೋಂಪು ಹಾಕಿದ್ದೀವಿ, ಅದೆಲ್ಲ ಮಿಕ್ಸ್ ಸೇರ್ಕೊಂಡು ಬಾಯಿಗೆ ರುಚಿ ನಿಮ್ಗೆ ಗೊತ್ತಿಲ್ಲ. ಅದು ನೀವು ಮಾಡಿಬಿಟ್ಟು ತಿಂದುಬಿಟ್ಟು ಹೇಳಬೇಕು ನಮಗೆ. ಆ ಥರ ಇದೆ, ಘಮ ಘಮ ಅಂತಿದೆ ಖಾರ, ಸ್ವಲ್ಪ ಪೆಪ್ಪರ್ದು ಖಾರ ಖಾರ ಹೊಡಿತಿದೆ. ಈ ರೈಸು ರಸಮ್ಮು ನಾನಂತೂ ಕಳೆದೋಗ್ಬಿಡ್ತೀನಿ. ಈಗ ಎಲ್ಲದು ಚೆನ್ನಾಗಿ ಬಾಳೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, ಖಾಲಿ ಮಾಡಿಬಿಡ್ತೀನಿ. ಹಾಂ, ಸ್ವಲ್ಪ ತಿಳಿಸಾರು ಹಾಕೊತೀನಿ ಇನ್ನೊಂದು ಸ್ವಲ್ಪ. ನೋಡಿ ಇದರಲ್ಲಿ ಹೆಂಗೆ ಟೆಕ್ಸ್ಚರ್ ಕೋಟಿಂಗ್ ಹೆಂಗೆ ಬಂದಿದೆ ನೋಡಿ. ಈರುಳ್ಳಿ ಈರುಳ್ಳಿ ನಿಮ್ಗೆ ಕಾಣ್ತಾನೆ ಇಲ್ಲ, ಎಲ್ಲ ಸ್ಮ್ಯಾಶ್ ಆಗಿ ಹೋಗಿದೆ. ಅದು ಫ್ರೈ ಆಗಿ ಕಾಳುಮೆಣಸು, ಜೀರಿಗೆ, ಧನಿಯಾ, ಸೋಂಪು, ಅರಶಿನ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಂದು ಮಿಕ್ಸಿಂಗ್ ಕಾಂಬಿನೇಷನ್ ಆಗಿಬಿಟ್ಟು ಈ ಥರ ರೆಡಿಯಾಗಿದೆ. ಅದು ರಸ ಎಳ್ಕೊಂಡು ಉಪ್ಪು ಖಾರ ಎಲ್ಲ ಎಳ್ಕೊಂಡು ಘಮ ಘಮ ಅಂತಿದೆ, ಹೆಂಗೆ ಬಂದಿದೆ ನೋಡಿ. ಹೇಳೋಕ್ಕಾಗಲ್ಲ, ನೀವೇ ಮಾಡಿಕೊಂಡು ಹೇಳಬೇಕು. ಸೂಪರ್, ಕಳೆದೋಗ್ಬಿಡ್ತೀರಾ ಮಾಡ್ಕೊಂಡು ತಿಂದು. ಈ ಥರ ಎಷ್ಟು ಜ್ಯೂಸಿ ಆಗಿದೆ, ಉಪ್ಪು ಖಾರ ಪೆಪ್ಪರ್ದು ಘಮ ಘಮ ಅಂತ. ನಾನು ಇದಿಷ್ಟು ಖಾಲಿ ಮಾಡಬೇಕು ಇವಾಗ. ನಿಮಗೆ ಹೊಟ್ಟೆ ಒರೆಸಿದ್ದೀನಿ ಆಲ್ರೆಡಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೆಂಗಾಗಿದೆ ಅಂತ ಹೇಳಿ ನಿಮ್ಮ ಮನೆಯವರಿಗೂ ಬಡಿಸಿ. ಮತ್ತು ಅಡುಗೆ ಮಾಡುವಾಗ ಪ್ರೀತಿಯಿಂದ ಖುಷಿಯಿಂದ ಅಡುಗೆ ಮಾಡಿ. ಅದೊಂದು ನೀವು ಹಾಕಿಲ್ಲ ಅಂದರೆ ರುಚಿ ಬರಲ್ಲ ಯಾವುದೇ ಕಾರಣಕ್ಕೆ. ಅದನ್ನು ಹಾಕ್ಲೇಬೇಕು ನೀವು. ಇದೇ ಥರ ಅಡುಗೆ ನಿಮ್ಗೆ ಬೇಕಿದ್ದರೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ನು, ಕ್ಯಾಟ್ರಿಂಗು ಏನಿದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ರಘುಸ್ ಕಿಚನ್ ಅಡುಗೆ ನಿಮ್ಮ ಮನೆ ಕಿಚನ್ನಲ್ಲಿ ಬರುತ್ತೆ, ಟೇಸ್ಟಿಯಾಗಿ ಮಾಡಿಕೊಡ್ತೀವಿ. ನಮ್ಮ ಹೋಟೆಲ್ ಅಡ್ರೆಸ್ಸು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಥ್ಯಾಂಕ್ ಯು, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್. Mm-hmm.